ನಮಸ್ಕಾರ ರೀ ಎಲ್ರಿಗೂ ರೀ ಆರೋಗ್ಯಕ್ಕೆ ಬಹಳ ಒಳ್ಳೆಯದಾಗಿರುವಂತಹ ಒಂದು ಮಸ್ತಾಗಿ ರುಚಿಯಾಗಿರುವಂತಹ ರೆಸಿಪಿ ರೀ ಎಳ್ಳಿನ ಹಾಲು ಹಂಗೆ ಎಳ್ಳಿನ ಜ್ಯೂಸ್ ಅಂತೂ ಕರೀತಾರೆ ಅತಿ ಸುಲಭವಾಗಿ ಮಾಡೋದು ರೆಸಿಪಿರಿಂದ ಏಕದಮ್ ಸಿಂಪಲ್ ಐತಿ ಹೆಂಗೆ ಮಾಡೋದಂತೇಳಿ ನಾವು ತೋರಿಸ್ತೀವಿ ರೀ ಅದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ನೀವು ಸಬ್ಸ್ಕ್ರೈಬ ಮತ್ತು ಫಾಲೋ ಮಾಡಿಬಿಡಿ ಹಾಗಾದ್ರೆ ಹೆಂಗೆ ಮಾಡೋದಂದ್ರೆ ಮೊದಲಿಗೆ ನಾವಿಲ್ಲಿ ಒಂದು ಅರ್ಧ ಕಪ್ ಬಿಳಿ ಎಳ್ಳುಗಳನ್ನ ತೊಗೊಂಡಿದ್ದೆವು ಅರ್ಧ ಕಪ್ ತೊಗ್ರಿ ನೀವು ಜಾಸ್ತಿ ತೊಗೋತನಂತಂದ್ರೆ ಜಾಸ್ತಿ ನೀವು ತೊಗೋಬೋದು ರೀ ಒಬ್ಬೊಬ್ರು ಏನು ರೀ ಅಂತಂದ್ರೆ ಎಳ್ಳಿನ ಹಾಲು ಮಾಡೋಕ ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ನಾವು ಇಲ್ಲಿ ಹುರಿದು ಮಾಡತಿದ್ದೀವಿ ಒಬ್ಬೊಬ್ರು ಹಂಗನೂ ಮಾಡ್ತಾರೆ ನೋಡಿ ಈಗ ಅವ್ನು ಏನು ಮಾಡಪ್ಪ ಅಂತಂದ್ರೆ ಅವನು ಅರ್ಧ ಕಪ್ ಎರಡು ತೊಗೊಂಡಿದಿವ್ರಲ್ಲೇ ಅವ್ನು ಸ್ವಲ್ಪ ಚಂದಂಗಿ ಕಲರ ತಿರುಗುತನ ರೋಸ್ಟ್ ಮಾಡೋಣ ಆದರೆ ಜೋರಿಟ್ಟು ಒಮ್ಮೆ ರೀ ಸ್ವಲ್ಪ ಟೈಮ್ ತೊಗೊಂಡೆ ಸಮಾಧಾನಲೇ ಅದನ್ನ ಕಲರ್ ಸ್ವಲ್ಪ ತಿರುಗುತ್ತಾನೆ ನೀವು ರೋಸ್ಟ್ ಮಾಡ್ಬೇಕ್ರಿ ರೋಸ್ಟ್ ಮಾಡಿದ ಮ್ಯಾಲ ನೆಕ್ಸ್ಟ್ ಏನು ಮಾಡೋದಪ್ಪ ಅಂತಂದ್ರೆ ಇವನ್ನೆಲ್ಲ ಮಾಡ್ತಿರಲ್ಲ ಅವನ್ನ ಒಂದು ಯಾವ್ದ್ರಾಗ್ರಷ್ಟು ಇದ್ರಾಗ್ರಿ ಒಂದು ಚಾನಿಗ್ರಿ ಯದ್ರಾಗ್ರಿ ಇಟ್ಕೊಂಡ ಅದ್ರ ಮೇಲೆ ಏನು ಮಾಡ್ರಿ ಅಂತಂದ್ರೆ ನೀರು ಹಾಕಿರಿ ಬರಬರಿಯಾಗಿ ಸ್ವಲ್ಪ ಒಂದು ಗ್ಲಾಸ್ ನೀರು ಹಾಕಿರಿ ಅಂದರೆ ಈಗ ಸ್ವಲ್ಪ ವಾಪಸ್ಸು ಅದನ್ನು ನೆನೆಯಾಕ ಬಿಡ್ನೋರಿ ನಾವು ನೀರು ಹಂಗೆ ಹಾಕತ್ತಿದಿರಲೆ ಅವು ಹಿಂಗೆ ನೀರು ಅದ್ರಾಗ ನಿಲ್ಲು ತಕನು ನಾವು ನೀರು ಹಾಕಿ ಸ್ವಲ್ಪ ನೆನೆಯಾಕ ಬಿಡಾತೀವಿ ಇನ್ನು ಮುಂದೇನು ಮಾಡಪ್ಪ ಅಂತಂದ್ರೆ ಅದಕ್ಕೊಂದು ಭಾಳ ಭಾರಿ ಫ್ಲೇವರ್ ಕೊಡಬೇಕು ಅಂತಂದ್ರೆ ನೀವೊಂದು ನಾಲ್ಕೈದು ಏಲಕ್ಕಿ ಸ್ವಲ್ಪ ಕುಟ್ಟಿ ಅದರಾಗಿ ನಾವು ಕರೆಕ್ಟ್ ಆ ಸೊಪ್ಪಿ ತೆಗೆದು ಬಿಡ್ರಿ ತೆಗೆದ ನೀವು ಅದರ ಕುಟ್ಟಿ ಪುಡಿ ರೀ ನಮಗೇನು ಬೇಕಾಗೈತಿ ಏಲಕ್ಕಿ ಪುಡಿ ಬೇಕಾಕೈತಿ ಗೊತ್ತರಿ ಇದನ್ನು ನೀವು ರೆಡಿ ಮಾಡ್ಕೊಂಡೆ ಇಡ್ಬೇಡಿ ಇನ್ನು ಎಳ್ಳು ನೋಡ್ಬೋದು ನೀವು ಅದನ್ನು ನೀರಾಗೆ ಕರೆಕ್ಟಾಗಿ ಸ್ವಲ್ಪ ಟೈಮ್ ತನಕ ಒಂದು ಒಂದು ಐದರಿಂದ ಹತ್ತು ನಿಮಿಷ ಅಷ್ಟು ಸಾಕ್ರಿ ಅಷ್ಟೇ ಸಾಕು ಮತ್ತೇನು ಜಾಸ್ತಿ ಬೇಕಾಗಿಲ್ಲ ರೀ ಅದಾದಮೇಲೆ ನೆಕ್ಸ್ಟ್ ಅದನ್ನೇನು ಮಾಡ್ರಿ ಅಂತಂದ್ರೆ ಒಂದು ಮಿಕ್ಸರ್ ಜಾರ್ದಾಗ ಈ ಎಲ್ಲ ನೆನೆದವ್ರೆ ಎಳ್ಳು ಆ ಎಳ್ಳನ್ನು ಹಾಕಿ ಗೊತ್ತಾತಲ್ಲ ರೀ ಈ ಎಳ್ಳು ಹಾಕಿದ ಹಾಕಿದ್ಮೇಲೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಇವು ಕರೆಕ್ಟಾಗಿ ಈ ಎಳ್ಳು ಎಳ್ಳಂತರೂ ನೆನದವು ಇನ್ನು ಮುಂದೆ ಅದಕ್ಕೆ ಏನು ಮಾಡಿರಿ ಅಂತಂದ್ರೆ ಆಗಲಿ ಏನು ನಾವು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೇವ್ರೆ ಏಲಕ್ಕಿ ಆ ಏಲಕ್ಕಿ ಪುಡಿನೂ ತಂದು ಇದ್ರಾಗ ಹಾಕಿ ಅದಕ್ಕೆ ಇಲ್ಲಿ ನಾವು ಬೆಲ್ಲ ಹಾಕಕತ್ತೀವಿ ನಿಮಗೆ ಬೆಲ್ಲ ಎಷ್ಟು ಬೇಕೋ ನೋಡಿ ಅಷ್ಟು ಹಾಕ್ಬೇಕು ನಾವಿಲ್ಲಿ ಒಂದು ಅರ್ಧ ಕಪ್ಗೆ ಅರ್ಧ ಕಪ್ ಹಾಕಿದ್ದೀವಿ ಅಂತ ತಗೋರಿ ನೀವು ಜಾಸ್ತಿ ಮಾಡ್ಕೋಬೋದು ಕಡಿಮೆ ಮಾಡ್ಕೊಬೋದು ಅದಾದ್ಮೇಲೆ ಅದ್ರ ಜೊತೆ ಸ್ವಲ್ಪ ನೀರು ಸೇರಿಸ್ಬೇಕ್ರಿ ಸ್ವಲ್ಪ ಹಾಕಿರಿ ಮತ್ತೆ ಇನ್ನೊಂದು ಈಟು ಮ್ಯಾಲೆ ಬೆಳುವಂಗೆ ನೀರು ಹಾಕಿ ಅದಾದ ಮೇಲೆ ತ ಗರ ಅನ್ಸಾಕ ಸ್ಟಾರ್ಟ್ ಮಾಡಿರಿ ಸಣ್ಣ ಆಗುತ್ತಾನ ನೀವು ಬರ ಗರ 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 ಹೇಳಿ ಮಿಕ್ಸರ್ ತಿರ್ಕೋತೇ ಇರಬೇಕು ಗೊತ್ತಾಗ್ತಿಲ್ಲ ರೀ ಈಗ ನೋಡ್ಬೋದು ಎಲ್ಲನೂ ಮಸ್ತಾಗಿ ಬೆಲ್ಲದ ಜೊತೆ ಕೂಡ್ಕೊಂಡ ಆ ಏನೈತಿರ್ಲೇ ಆ ಎಳ್ಳು ಅದೆಲ್ಲ ಕರೆಕ್ಟಾಗಿ ರುಬ್ಬಿ ಬಂದೈತಿ ಈಗ ಅದನ್ನು ಒಂದು ಮಣ್ಣಿನ ಪಾತ್ರೆ ಒಳಗೆ ನಾವು ಹತ್ತುಗೊಂಡ ಇಟ್ಕೊಳತ್ತೀವಿ ಹಂಗೆ ಮಿಕ್ಸರ್ ಜಾರ್ ಅದಕ್ಕೆ ಏನು ಮಾಡಿರಿ ಅಂತಂದ್ರೆ ಸ್ವಲ್ಪ ಹಾಲು ಹಾಕಿ ಮತ್ತದನ್ನು ಗರಗರ ಅಂಥೇಳಿ ಅಡುಗೆಡಿಸಿ ಅದನ್ನು ಇದ್ರಾಗ ರೀ ಇದಾದ್ಮೇಲೆ ತ ಮತ್ತೆ ಇನ್ನೊಮ್ಮೆ ಎಷ್ಟು ಬೇಕೋ ನೋಡಿ ಅಷ್ಟು ಹಾಲನ್ನು ನೀವ ಹಾಕಬೇಕೈತ್ರಿ ಈ ಎಳ್ಳಿನ ಜ್ಯೂಸು ಅಥವಾ ಎಳ್ಳು ಹಾಲು ಕುಡಿಯೋದ್ರಿಂದ ಬೋನ್ ಹೆಲ್ತು ಡೈಜೆಷನ್ ರೀ ಹಂಗೆ ಹೇರ್ ಹೆಲ್ತ್ ಆಮೇಲೆ ತ ಭಾಳ ಭಾಳ ಇದಕ್ಕೆ ಬಿ ಪಿ ಕಂಟ್ರೋಲ್ ಮಾಡ್ತೈತಿ ರೀ ವೆಯ್ಟ್ ಲಾಸು ಆಗ್ತೈತಿ ಇವೆಲ್ಲ ಬೆನಿಫಿಟ್ಸ್ ಭಾಳ ಒಳ್ಳೇದು ಆರೋಗ್ಯಕ್ಕೆ ಬಹಳ ಚಲೋ ಆಗಿರುವಂಥ ಒಂದು ರೆಸಿಪಿ ಐತ್ರಿ ತಪ್ಪಲಾರ್ದ ಈ ಎಳ್ಳಿನ ಹಾಲನ್ನು ನೀವು ಮಾಡ್ಕೋತೀರಿ ಅಂಥೇಳಿ ನಾವು ಹಂಗೆ ಇದನ್ನ ಆಗಿಂದಾಗ ಕುಡಿಬದ್ದು ಏನು ಮಾಡ್ರಿ ಅಂತಂದ್ರೆ ಒಂದು ಪ್ಲೇಟ್ ಮುಚ್ಚಿ ಬಿಡ್ರಿ ಮಣ್ಣಿನ ಪಾತ್ರೆ ಆಗೈತೆ ಅಂದ್ರೆ ಆಟೋಮೆಟಿಕ್ ತಂಪು ಹಾಕೈತಿ ಇಲ್ಲ ಅಂದ್ರೆ ನೀವೇನಿರಿ ಫ್ರಿಜ್ದಾಗ ತೆಗ್ದಿರಿ ತೆಗ್ದಿಟ್ಟ ಒಂದು ಸ್ವಲ್ಪ ತಂಪು ಹಾಕೈತಿರಲಿಲ್ಲ ಆವಾಗ ಕುಡೀರಿ ಭಾಳ ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತೈತಿ ರೀ ಏಕದಮ್ ಸಿಂಪಲ್ ರೆಸಿಪಿ ರೀ ಆದ್ರೆ ಅದಕ್ಕೆ ನಿಮಗೆ ಗೊತ್ತಿರಲಾರ್ದಂಗೆ ಅತೀ ಅಂದ್ರೆ ಅತೀ ಮಸ್ತಾಗಿರುವಂಥ ಬೆನಿಫಿಟ್ಸ್ ರೀ ದೇಹಕ್ಕೆ ಸೊ ಏನು ಮಾಡ್ರಿ ಅಂತಂದ್ರೆ ಯಾವಾಗರೇ ತಪ್ಪಲಾರ್ದ ಈ ಎಳ್ಳಿನ ಹಾಲನ್ನ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಅಂದ್ರೆ ಅವ್ರೂ ಈ ರೆಸಿಪಿ ನೋಡಲಿ ಅವ್ರೂ ಮಾಡಿ ಹಂಗೆ ಬೇಸಿಗೆಗೆ ಅಂತೇಳಿ ನಮ್ಮ ಚಾನಲ್ದಾಗ ಬೇರೆ 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 ರೀತಿಯ ರೆಸಿಪಿಗಳು ಲಸ್ಸಿ ಆಗಿರ್ಬೋದು ಮಸಾಲ ಮಜ್ಜಿ ಆಗಿರ್ಬೋದು ಆಮೇಲೆ ತ ಜ್ಯೂಸ್ಗಳಾಗಿರ್ಬೋದು ಇವೆಲ್ಲ ಅದಾವ್ರಿ ನೋಡಿಲ್ಲ ಅಂತಂದ್ರೆ ಅವನು ನೋಡ್ಕೊಂಡು ಬರ್ರಿ ಗೊತ್ತಾತಿಲ್ಲ ರೀ ಹಾಗೆ ನಮ್ಮ ಫೇಸ್ಬುಕ್ ಪುಟ ಸವಿರುಚಿಯ ಸೊಬಗು ರೆಸಿಪೀಸನ್ನು ನೀವು ಫಾಲೋ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಫಾಲೋ ಮತ್ತೆ ಬಿಡ್ರಿ ಇದು ಸವಿರುಚಿಯ ಸೊಬಗು ಅನ್ನದಾತು ಸುಖಿ ಭವ ಧನ್ಯವಾದಗಳು ನಮಸ್ಕಾರ